हेलो यस गुड मॉर्निंग टू ईच एंड एवरी वन. माई नेम इज़ विनय एंड आई वेलकम यू ऑल टू टूडेज क्लास. सो इन टूडेज क्लास विल बी अगेन मूविंग अहेड विथ नेक्स्ट क्वेश्चन, क्वेश्चन नंबर 291 ओके ऑफ SSC GD प्रीवियस. अलॉन्ग विथ दिस इत जो नाउ SSC GD प्रीवियस पेपर प्रीवियस इयर पेपर नोड़ो ओके आई विल टेल यू ಯಾವ ರೀತಿ ಎಕ್ಸಾಮ್ ಹಾಲ್ದಲ್ಲಿ ಈ ಪ್ರಕಾರ ಎಕ್ಸಾಮಿನೇಷನ್ ಹಾಲ್ದಲ್ಲಿ ಈ ಪ್ರಕಾರ ಪೇಪರ್ ಸ್ಟಾರ್ಟ್ ಆಗುತ್ತದೆ, ನೆಕ್ಸ್ಟ್ ಏನು ಮಾಡಬೇಕು ಮತ್ತು ಎಕ್ಸಾಮ್ಸಲ್ಲಿ ಯಾವ ರೀತಿ ಇದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಬೇಕು, ಯಾವ ಪ್ರಕಾರ ಕ್ವೆಶನ್ಸ್ ಇರ್ತಾರೆ, ಲ್ಯಾಂಗ್ವೇಜ್ ಹೆಂಗೆ ಸೆಲೆಕ್ಟ್ ಮಾಡಬೇಕು, ಐ ವಿಲ್ ಜಸ್ಟ್ ಸಾಲ್ವ್ ಐ ವಿಲ್ ಟೆಲ್ ಯು ಆ್ಯಟ್ ದ ಎಂಡ್ ಆಫ್ ದಿ ಓಕೆ ದಿಸ್ ಥಿಂಗ್. ಸೊ ಇದರಲ್ಲಿ 4-5 ಕ್ವೆಶನ್ಸ್ ಇದೆ ಇವಾಗ ಕ್ಲಾಸ್ದಲ್ಲಿ. ಸೊ ಆಫ್ಟರ್ ಸಾಲ್ವಿಂಗ್ 5 ಕ್ವೆಶನ್ಸ್ ಐ ವಿಲ್ ಶೋ ಯು ಇನ್ ಶಾರ್ಟ್ ಯಾವ ರೀತಿ ಇದು ಕ್ವೆಶನ್ಸ್ ನೀವು ಸಾಲ್ವ್ ಮಾಡಬೇಕು ಎಕ್ಸಾಮ್ ಪೇಪರ್. ಸೊ ನೋಡಿರಿ ಈ ಕ್ವೆಶನ್ ಇದೆ, ಇದು ಪಾಪ್ಯುಲೇಷನ್ ಇದು ಜನಸಂಖ್ಯಾ ಇದೆ ಓಕೆ. ಒಂದು ಊರಿಂದ ಜನಸಂಖ್ಯೆ 15,750 ಎಷ್ಟಾಗಿದೆ, ಇದು 14,490 ಆಗಿದೆ. ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಪಾಪ್ಯುಲೇಷನ್ ಆಫ್ ದಟ್ ವಿಲೇಜ್, ಆ ಜನಸಂಖ್ಯಾ ಎಷ್ಟು ಶೇಕಡ ಅದು ಕಡಿಮೆ ಆಗಿದೆ ಹೇಳಬೇಕು. ಯಾವಾಗೂ ಎಷ್ಟು ಶೇಕಡ ಕಡಿಮೆ ಹೆಚ್ಚು ಈ ಪ್ರಕಾರ ವರ್ಡ್ ಇದೆ ಅಂದರೆ ಇದು ಡೈರೆಕ್ಟ್ ಏನು ಮಾಡಿರಿ ಫಾರ್ಮುಲಾ ಪ್ರಕಾರ ಬೇಕು ಅಂದರೆ ಫಾರ್ಮುಲಾ ಮಾಡಿರಿ ಪರ್ಸೆಂಟೇಜ್ ಕಡಿಮೆ ಹೆಚ್ಚು ಓಕೆ ಡಿಕ್ರೀಸ್ ಆರ್ ಇನ್ಕ್ರೀಸ್ ಅಂದರೆ ಫೈನಲ್ ಮೈನಸ್ ಓಲ್ಡ್ ಆರ್ ಎಸ್ ಈ ಪ್ರಕಾರ ಮಾಡಿರಿ ನ್ಯೂ ಮೈನಸ್ ಓಲ್ಡ್ ಡಿವೈಡೆಡ್ ಬೈ ಓಲ್ಡ್ ಇಂಟು 100 ಓಕೆ. ಅಂದರೆ ಏನು ನ್ಯೂ ಜನಸಂಖ್ಯೆ ಹೊಸ ಜನಸಂಖ್ಯೆ ಎಷ್ಟಾಗಿದೆ ಇಷ್ಟೆ, ಓಲ್ಡ್ ಎಷ್ಟಿದೆ 15,750 ಎರಡು ಮೈನಸ್ ಮಾಡಿರಿ. ಸ್ಟೆಪ್ ನಂಬರ್ 1 ಏನು ಮಾಡಬೇಕು ಮೈನಸ್ ಮಾಡಿರಿ. ಕಮ್ ಆನ್ ಲೆಟ್ಸ್ ಸಬ್ಟ್ರಾಕ್ಟ್ 15,750 ಮೈನಸ್ 14,490 ಎರಡು ಮೈನಸ್ ಮಾಡಿರಿ. ಆಫ್ಟರ್ ಮೈನಸ್ 0 15 ಮೈನಸ್ 9 ಇಸ್ 6 ಆ್ಯಂಡ್ 7 ಮೈನಸ್ 5 ಇಸ್ 2 ಆ್ಯಂಡ್ ದಿಸ್ 1,260. ಸೊ ಮೈನಸ್ ಮಾಡಿರಿ ಎಷ್ಟಿದೆ ಇದು 1,260 ಡಿವೈಡೆಡ್ ಬೈ ಯಾವಾಗೂ ಓಲ್ಡ್ ವ್ಯಾಲ್ಯೂ ತಗೋರಿ. ಯಾವಾಗೂ ಈ ಪ್ರಕಾರ ಪರ್ಸೆಂಟೇಜ್ ಎಕ್ಸ್ಟ್ರಾ ಪರ್ಸೆಂಟೇಜ್ ಡಿಕ್ರೀಸ್ ಈ ಪ್ರಕಾರ ಕ್ವೆಶನ್ಸಲ್ಲಿ ತಳಗಡೆ ಅಂದರೆ ಓಲ್ಡ್ ವ್ಯಾಲ್ಯೂ ಬರಬೇಕು. ಯು ಹ್ಯಾವ್ ಟು ರೈಟ್ 15,750 ಈ ಪ್ರಕಾರ ಕ್ವೆಶನ್ಸ್ ನೋಡಿರಿ SSC GD ಬಹಳ ಸಲ ಆಗಿದೆ ಇದು ರಿಪೀಟ್ ಈ ಪ್ಯಾಟರ್ನ್ ಕ್ವೆಶನ್ ಇಂಟು 100 ಸಿಂಪ್ಲಿಫೈ ಮಾಡಿರಿ ಇದು. ಎಸ್ ಲೆಟ್ ಸಿಂಪ್ಲಿಫೈ. ಇದು ಯಾವ ಸಂಖ್ಯೆಯಿಂದ ಭಾಗ ಮಾಡೋಣ 6, 7, 8, 9 ಮೂರಿಂದ ಮಾಡೋಣ 3, 4 3, 4, 3, 2 ಓಕೆ 3, 5, 15 3, 2, 6 ಆ್ಯಂಡ್ 3, 5, 15 ಓಕೆ ಇಷ್ಟಾಗಿದೆ ಮೇಲೆ ನೆಕ್ಸ್ಟ್ ಅಗೇನ್ 3 ಆಲ್ಸೋ ಬಟ್ 7 ಆಲ್ಸೋ ಇಟ್ ಕ್ಯಾನ್ ಗೋ. ಯಾ 7 ಸಾಲ್ವ್ ಮಾಡ್ತೀನಿ ನೋಡಿರಿ. 7, 6, 42 7, 7, 49 3, 7, 5, 35 ಆರಿಂದ ಭಾಗ ಆಗೋದಿಲ್ಲ 2, 3, 6 3, 2, 6 3, 2, 6 ಆ್ಯಂಡ್ 3, 5, 15 25 ಒಂದಲೇ 25, 4 2, 4, 8 8% ಆನ್ಸರ್ ಫಾರ್ ದ ಕ್ವೆಶನ್ ಆಪ್ಷನ್ ನಂಬರ್ 2 ವೆರಿ ಈಸಿ. ಈ ಪ್ರಕಾರ ನೀವು ಮಾಡಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಜಸ್ಟ್ ಏನು ಮಾಡಬೇಕು ಮೈನಸ್ ಮಾಡಿರಿ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ ಇಂಟು 100 ಭಾಗ ಮಾಡಿರಿ. ಈಸಿ ಕ್ವೆಶನ್ಸ್ ಈ ಪ್ರಕಾರ ಕ್ವೆಶನ್ಸ್ ನೋಡಿರಿ. SSC GD ಮೊಬೈಲ್ ಪ್ರೈಸ್ ಇಷ್ಟರಿಂದ ಎಷ್ಟಾಗಿದೆ ಎಷ್ಟು ಹೆಚ್ಚಾಗಿದೆ ಎಷ್ಟು ಶೇಕಡ ಹೆಚ್ಚಾಗಿದೆ ಇದು ಸೇಮ್ ಕಾನ್ಸೆಪ್ಟ್ ಸೇಮ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ನೆಕ್ಸ್ಟ್ ಕ್ವೆಶನ್ ಡೀಲರ್ ಪ್ರೊಫೆಸಸ್ ಟು ಸೆಲ್ ಹಿಸ್ ಗುಡ್ ಆ್ಯಟ್ ಕಾಸ್ಟ್ ಪ್ರೈಸ್ ಓಕೆ. ಅವರು ಏನು ಹೇಳ್ತಾರೆ ನಾನು ಕೊಂಡ ಬೆಲೆ ಮೇಲೆ ಇದು ಸೇಮ್ ಪ್ರೈಸ್ ನಾನು ಹೆಚ್ಚು ಚಾರ್ಜ್ ಮಾಡೋಂಗಿಲ್ಲ ನಿಮ್ಮ ಕಡೆಯಿಂದ ಸೇಮ್ ಪ್ರೈಸ್ ಮೇಲೆ ನಿಮಗೆ ಸೆಲ್ ಮಾಡ್ತೀನಿ. ಬಟ್ ಏನು ಮಾಡ್ತಾರೆ ಅವರು ನೋಡಿರಿ ಹೀ ಈಸ್ ಯೂಸಿಂಗ್ ಅ ಫಾಲ್ಸ್ ವೇಟ್ ಓಕೆ. ಆ್ಯಂಡ್ ಫಾಲ್ಸ್ ವೇಟ್ ಯೂಸ್ ಮಾಡಿ ಟೋಟಲ್ ಅವರಿಗೆ ಎಷ್ಟು 5.19% ಪ್ರಾಫಿಟ್ ಆಗಿದೆ. ಎಷ್ಟು ಅವರಿಗೆ ಪ್ರಾಫಿಟ್ ಆಗಿದೆ 5.19 ಇಷ್ಟು ಪರ್ಸೆಂಟೇಜ್ ಅವರಿಗೆ ಪ್ರಾಫಿಟ್ ಲಾಭ ಆಗಿದೆ. ಅಂದರೆ ನೀವು ಹೇಳಬೇಕು ಫೈಂಡ್ ದ ಎರರ್ ಇನ್ ದ ವೇಟ್ ಆಫ್ 1 kg ಓಕೆ. ನೀವು 1 kg ಕೇಳಿರಿ ಅಲ್ಲಿ ಶಾಪ್ಕೀಪರಿಂದ ವ್ಯಾಪಾರಿಗಳಿಂದ, ಬಟ್ ಅವರು 1 kg ಕೊಡಲಿಲ್ಲ ನಿಮಗೆ, ಸ್ವಲ್ಪ ಕಡಿಮೆ ಕೊಟ್ಟಾರೆ. ಅಂದರೆ ಅವರಿಗೆ ಇಷ್ಟು ಲಾಭ ಆಗಬೇಕು ಅಂದರೆ ಎಷ್ಟು ಕಡಿಮೆ ಕೊಡಬೇಕು ಈ ಪ್ರಕಾರ ಕ್ವೆಶನ್ ಇದೆ. ಈ ಪ್ರಕಾರ ಕ್ವೆಶನ್ಗೆ ರೇಷಿಯೋ ಮೆಥಡ್ ಬೇಸಿಕ್ ಬೆಸ್ಟ್ ಇದೆ. 5.19% ಅಂದರೆ ಎಷ್ಟು 1/19 ಯಾವ ರೀತಿ ನೋಡಿರಿ 19 5s are 95 ಮಾಡಿರಿ ಫಸ್ಟ್ ಆಮೇಲೆ ಪ್ಲಸ್ 95 + 5 ಅಂದರೆ 100 100 / 19 ಪರ್ಸೆಂಟೇಜ್ ಅಂದರೆ ಇಲ್ಲಿ 100 ಕೊಡಬೇಕು. ಎಸ್ ಸರ್ ಇಷ್ಟಾಗಿದೆ 100 / 100 1/19 1/19 ಅಂದರೆ ಏನು ಓಕೆ ಅಂದರೆ ಏನು ನೋಡಿರಿ
ನಿಮಗೆ ಸಪೋಸ್ ಪ್ರಾಫಿಟ್ ಬೇಕು, ಎಷ್ಟು ಪ್ರಾಫಿಟ್? 5/19% ಅಂದರೆ ನೀವು 19 ರುಪೀಸ್ ಆರ್ಟಿಕಲ್ ಇದೆ, ಆ 19 ರುಪೀಸ್ ಆರ್ಟಿಕಲ್ಗೆ ನೀವು 1 ರುಪಿ ಎಕ್ಸ್ಟ್ರಾ, ನಿಮಗೆ ಆ 19 ರುಪಿ ಮೇಲೆ 1 ರುಪಿ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡಿರಿ. 19 ರುಪಿ ಆನ್ 19 ಚಾರ್ಜ್ 1 ರುಪಿ ಎಕ್ಸ್ಟ್ರಾ, ಸೆಲ್ ಇಟ್ ಫಾರ್ 20 ರುಪೀಸ್. ಇಫ್ ದ ಕಾಸ್ಟ್ ಪ್ರೈಸ್ ಇಸ್ 90, ಯು ಸೆಲ್ ಇಟ್ ಫಾರ್ 20, ಅಂದರೆ ನಿಮಗೆ 19 ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತದೆ. ಬಟ್ ನಮಗೆ ರುಪೀಸಲ್ಲಿ ಪ್ರಾಫಿಟ್ ಬೇಡ, ವಿ ಡೋಂಟ್ ವಾಂಟ್ ದ ಪ್ರಾಫಿಟ್ ಇನ್ ರುಪೀಸ್, ನಮಗೆ ಪ್ರಾಫಿಟ್ ಬೇಕು ಏನು, ವೇಟ್ದಲ್ಲಿ. ಸೊ ಇದು ಪ್ರೈಸಿಂಗ್ ಇದೆ, ಪ್ರೈಸ್ 19-20 ಮಾಡಬೇಕು ಅಂದರೆ ಪ್ರಾಫಿಟ್ ಆಗುತ್ತದೆ. ಬಟ್ ಕ್ವಾಂಟಿಟಿ ಮೇಲೆ ನಮಗೆ ಪ್ರಾಫಿಟ್ ಬೇಕು. ಸೊ ಕ್ವಾಂಟಿಟಿ ಈ 20 ಈ ಕಡೆ ತಗೋರಿ, 19 ಆ ಕಡೆ ಹಾಕಿರಿ, 20 ಆಮೇಲೆ 19. ಇನ್ಸ್ಟೆಡ್ ಆಫ್ 20 ಅವರಿಗೆ ಜಸ್ಟ್ 19 ಕೊಡ್ರಿ, ಇನ್ಸ್ಟೆಡ್ ಆಫ್ 20 kg ಜಸ್ಟ್ ಗಿವ್ ಹಿಮ್ 19 kg. ಬಟ್ ಇಲ್ಲೇ ಎಷ್ಟಿದೆ ನೋಡ್ರಿ, ಕಸ್ಟಮರ್ಗೆ ಎಷ್ಟು ಕೊಡಬೇಕು, 1 kg ಕೊಡಬೇಕು. ಬಟ್ ನೀವು ಎಷ್ಟು ಕೊಟ್ಟಿದ್ರಿ ನೋಡೋಣ. ಇಲ್ಲಿ ಬೇಕಾದ ಎರಡು ಮೆಥಡ್ಸ್ ಇದೆ. ಓಕೆ ನೋಡ್ರಿ, 20 ಕಸ್ಟಮರ್ ಏನು ಕೇಳ್ತಾನೆ ನಿಮ್ಗೆ, ಹೇಳಿ 1 kg ಕೊಡ್ರಿ. 1 kg ಅಂದರೆ ಎಷ್ಟು, 1000 grams. 1000 grams, 1000 grams ನನಗೆ ಕೊಡ್ರಿ. ಬಟ್ ನೀವು 19 ಕೊಡ್ತೀರಿ ಅವರಿಗೆ, ಎಲ್ಲ ಕೊಡೋಂಗಿಲ್ಲ. ಎಷ್ಟು ಕಡಿಮೆ ಕೊಟ್ಟಿರಿ, 20-19 ಎಷ್ಟು ಕಡಿಮೆ ಕೊಟ್ಟಿರಿ, 1 ಕಡಿಮೆ ಕೊಟ್ಟಿರಿ. ಸೊ 20 ಅಂದರೆ ಇಲ್ಲಿ ಬರಿ, ಜಸ್ಟ್ ಲೆಟ್ಸ್ ರೈಟ್, 20 ಮೀನ್ಸ್ 1000 grams. ಬಟ್ ನೀವು ಎಷ್ಟು ಕಡಿಮೆ ಕೊಟ್ಟಿರಿ, 1 ಕಡಿಮೆ ಕೊಟ್ಟಿರಿ. ಸೊ 1 ಅಂದರೆ ಎಷ್ಟು, 20 × 20 = 20, 25 ಆಮೇಲೆ 0, 1 × 50 = 50 grams. ಸೊ ಕಸ್ಟಮರ್ಗೆ ನೀವು ಜಸ್ಟ್ ಆ ಶಾಪ್ ಕೀಪರ್ ಅಂದರೆ 50 grams ಕಡಿಮೆ ಕೊಟ್ಟರು. 50 grams ಕಡಿಮೆ ಅಂದರೆ ಅವರಿಗೆ ಟೋಟಲ್ ಇಷ್ಟು ಶೇಕಡ ಲಾಭ ಆಗುತ್ತೆ. ಈ ಪ್ರಕಾರ ಕ್ವಶನ್ ಆ್ಯಕ್ಚುಲಿ ಇದು ರೇಷಿಯೋ ಮೆಥಡಿಂದ ಮಾಡಬೇಕು. ಸೊ ಪ್ರೈಸ್ ಉಲ್ಟಾ ಮಾಡಿರಿ, ಇನ್ವರ್ಸ್ ಮಾಡಿರಿ. ಇದು ಕ್ವಾಂಟಿಟಿ, 20 ಕೊಡಬೇಡ ಅವರಿಗೆ, ಜಸ್ಟ್ 19 ಅಂದರೆ 1 ಕಡಿಮೆ ಕೊಡ್ರಿ. ಸೊ 1 = 50. ಯೂನಿಟರಿ ಮೆಥಡ್ ಕ್ವಶನ್ ಇದೆ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಟೈಮ್ ಆ್ಯಂಡ್ ವರ್ಕ್ ಬೇಸ್ಡ್ ಕ್ವಶನ್ ಇದೆ ನೋಡ್ರಿ. ಎ ಈಸ್ ಟ್ವೈಸ್ ಆ್ಯಸ್ ಎಫಿಷಿಯೆಂಟ್ ಆ್ಯಸ್ ಬಿ. ಎಫಿಷಿಯನ್ಸಿ ಬೇಸ್ಡ್ ಕ್ವಶನ್ ಇದು. ಓಕೆ, ಅಂದರೆ ಕಾರ್ಯಕ್ಷಮತೆ ಬೇಸ್ಡ್ ಇದು ಕ್ವಶನ್. ಎ ಈಸ್ ಟ್ವೈಸ್ ಎಫಿಷಿಯೆಂಟ್ ಆ್ಯಸ್ ಬಿ. ಎಫಿಷಿಯನ್ಸಿ ಬರೀರಿ, ಎ ಮತ್ತು ಬಿ ಎಫಿಷಿಯನ್ಸಿ. ಎಫಿಷಿಯನ್ಸಿ ಬಿ ಒಂದು ಕೆಲಸ ಮಾಡ್ತಾರಂದರೆ ಎ ಎರಡು ಕೆಲಸ ಮಾಡ್ತಾರೆ. ಓಕೆ, ಬಿ ಡಸ್ ಒನ್ ಯೂನಿಟ್ ಅಂದರೆ ಎ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಅಂದರೆ 2. ಇಬ್ಬರು ಕೊಡಿಸಿ ಎಷ್ಟು ಮಾಡ್ತಾರೆ ಹೇಳ್ರಿ ನನಗೆ. ಇಬ್ಬರು ಕೊಡಿಸಿ, ಎ ಮತ್ತು ಬಿ ಕೊಡಿಸಿ, ಎ ಪ್ಲಸ್ ಬಿ 2 + 1 3 ವರ್ಕ್ ಮಾಡ್ತಾರೆ. ಇದು ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದರೆ ಯೂನಿಟ್ಸ್ ವರ್ಕ್, ಎಷ್ಟೆಷ್ಟು ವರ್ಕ್ ಮಾಡೋದು. ಎ 2 ವರ್ಕ್, ಬಿ 1, ಇಬ್ಬರು ಕೊಡಿಸಿ 3. ನೆಕ್ಸ್ಟ್ ನಮಗೆ ಬೇಕು ಡೇಸ್. ಓಕೆ, ಇಲ್ಲಿಂದ ಯಾವಾಗ ಎಫಿಷಿಯನ್ಸಿನಿಂದ ಡೇಸ್ಗೆ ಬರ್ರಿ. ಡೇಸ್ ಹೆಂಗೆ ಬರಬೇಕು ಸರ್, ಇದು ಇನ್ವರ್ಸ್ ಮಾಡಿರಿ. ಇನ್ವರ್ಸ್ ಉಲ್ಟಾ ಮಾಡಿರಿ, 1/2, 1/1, 1/3. ಓಕೆ, ಇದು ಯಾವ ರೀತಿ ಸಾಲ್ವ್ ಮಾಡಬೇಕು? ಇದು ಕ್ಲೋಸ್ ಮಾಡಿರಿ, 1 3, 3. ಇದು ಕ್ಲೋಸ್ ಮಾಡಿರಿ, 2 3, 6. ಇದು ಸಿಂಪ್ಲಿಫೈ ಮಾಡಿರಿ, 2 1, 2. ಅಂದರೆ 3:6:6 ಇದು ಟೈಮ್ ಟೇಕನ್ ಆಗಿದೆ. ಇದು ಡೇಸ್ 3:6:2. ಆಫ್ಟರ್ ಸಿಂಪ್ಲಿಫೈಯಿಂಗ್ ದಿಸ್ ಯು ಆರ್ ಗೆಟಿಂಗ್ 3:6:2. ಕ್ವಶನ್ ನೋಡಿರಿ, ಅಜಯ್ ಈಸ್ ಟೇಕ್ ಟ್ವೈಸ್ ಎಫಿಷಿಯೆಂಟ್ ಆ್ಯಸ್ ಬಬನ್ ಆ್ಯಂಡ್ ಹೀ ಟೇಕ್ಸ್ 45 days ಲೆಸ್ ದ್ಯಾನ್ ಬಿ. ಓಕೆ, ಬಬನ್ಗಿಂತ ಅಜಯ್ 45 ದಿವಸ ಕಡಿಮೆ ತಗೋತಾರೆ. 45 days ಕಡಿಮೆ. ಮ್ಯಾಥಮೆಟಿಕ್ಸಲ್ಲಿ ಯಾವಾಗೂ ವರ್ಡ್ ಇದೆ ಲೆಸ್ ಮೋರ್. ಆ ಪ್ರಕಾರ ಆ ಕೇಸ್ದಲ್ಲಿ ಏನು ಮಾಡಿರಿ, ಮೈನಸ್. ಇಲ್ಲೇ ನೋಡಿರಿ, ಎ ಎಷ್ಟು ತಗೋತಾರೆ, 3 ದಿವಸ. ಬಿ ಎಷ್ಟು ಚಾರ್ಜ್ ತಗೋತಾರೆ, 6. ಬಿಗಿಂತ ಎ ಎಷ್ಟು ಕಡಿಮೆ, 3 ಕಡಿಮೆ ಇದೆ, 3 ಲೆಸ್ ಇದೆ. 6 × 3 ಎಷ್ಟು ಕಡಿಮೆ ಇದೆ, 3. ಬಟ್ ಅಲ್ಲೇ ಎಷ್ಟಿದೆ, 45. 3 = 45 days, 3 = 45 days. ನಮಗೆ ಬೇಕು ಫೈಂಡ್ ದ ನಂಬರ್ ಆಫ್ ಡೇಸ್ ದೇ ಕ್ಯಾನ್ ಫಿನಿಶ್ ದ ಜಾಬ್ ಟುಗೆದರ್. ಇಬ್ಬರು ಕೊಡಿಸಿ ಎಷ್ಟು ತಗೋತಾರೆ, 2 ಅಂದರೆ ಎಷ್ಟು, 3 × 1 = 3, 3 × 1 = 3, 3 × 5 = 15, 15 × 2 = 30, 30 days ಆನ್ಸರ್ ಫಾರ್ ದ ಕ್ವಶನ್. 30 days ಆನ್ಸರ್ ಫಾರ್ ದ ಕ್ವಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್, ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 294. ಸೊ ಡಿಸ್ಟೆನ್ಸ್ ಬೇಸ್ ಕ್ವಶನ್ ಇದೆ ನೋಡಿರಿ. ಟೈಮ್ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಆನಂದ್ ಕವರ್ ಅ ಡಿಸ್ಟೆನ್ಸ್ ಆಫ್ 20 km ಆ್ಯಟ್ ಸ್ಪೀಡ್ ಆಫ್ 4 km/h. ಓಕೆ, ಆ್ಯಂಡ್ ರಿಮೈನಿಂಗ್ ಡಿಸ್ಟೆನ್ಸ್ ಆ್ಯಟ್ ದ ಸ್ಪೀಡ್ ಆಫ್ 5 km/h. ವಾಟ್ ಈಸ್ ದ ಎವರೇಜ್ ಸ್ಪೀಡ್? ಎವರೇಜ್ ಸ್ಪೀಡ್ ಆನಂದ್, ಎವರೇಜ್ ಸ್ಪೀಡ್ ಸರಾಸರಿ ವೇಗ ಹೇಳಬೇಕು. ಎವರೇಜ್ ಸ್ಪೀಡ್ ಅಂದರೆ ಬಹ್ಯಾಟ್ ಮಾಡಿರಿ, ಇದು ಫಾರ್ಮುಲಾ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತದೆ. ಇದು ಆರ್ಮಿ
SSC, ರೈಲ್ವೆ ಎಲ್ಲ ಎಕ್ಸಾಮ್ಸ್ಗೆ ಕೇಳ್ತಾರೆ ಎವರೇಜ್ ಸ್ಪೀಡ್ ಕ್ವೆಶನ್ಸ್. ಎವರೇಜ್ ಸ್ಪೀಡ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್, ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್ ಟೇಕನ್. ಟೈಮ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗಿದೆ ನೋಡಿ, ಫಸ್ಟ್ ಡಿಸ್ಟೆನ್ಸ್ ಇದೆ 20 ಕಿಲೋಮೀಟರ್. ಓಕೆ, ಇಲ್ಲಿಂದ ಇಲ್ಲಿ ಫ್ರಮ್ ಹಿಯರ್ ಟು ಹಿಯರ್ 20 ಕಿಲೋಮೀಟರ್ ಆಗಿದೆ. ಫಸ್ಟ್ ಡಿಸ್ಟೆನ್ಸ್ 20 ಇದೆ. ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟು? ರಿಮೇನಿಂಗ್ ಡಿಸ್ಟೆನ್ಸ್ ಆಟ್ ದ ಸ್ಪೀಡ್ ಆಫ್ 5 ಕಿಲೋಮೀಟರ್ ಇನ್ 5 ಅವರ್ಸ್. ನನಗೆ ಹೇಳ್ರಿ, ಸೆಕೆಂಡ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ 5 ಕಿಲೋಮೀಟರ್ ಏನಿದೆ, 5 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಆ ಸ್ಪೀಡ್ ಇದೆ ಎಷ್ಟು? 5 ಕಿಲೋಮೀಟರ್ ಪರ್ ಅವರ್ KMPH. ಆ ಸ್ಪೀಡಲ್ಲಿ ಎಷ್ಟು ಅವರ್ಸ್? ಟೋಟಲ್ 5 ಅವರ್ಸ್. ಸೊ ಈಗ ನೀವು ನೋಡ್ರಿ, ಸ್ಪೀಡ್ ಇದೆ 5, ಟೈಮಿಂಗ್ ಇದೆ 5. ಡಿಸ್ಟೆನ್ಸ್ ಅಂದರೆ ಸ್ಪೀಡ್ ಇಂಟು ಟೈಮಿಂಗ್. 5 25. ಸೊ ಡಿಸ್ಟೆನ್ಸ್ ಎಷ್ಟು? 25 ಕಿಲೋಮೀಟರ್. ಫಸ್ಟ್ ಕೇಸಲ್ಲಿ ಏನು ಕೊಟ್ಟಾರೆ ಇಲ್ಲಿ? 20 ಕಿಲೋಮೀಟರ್ ಎಷ್ಟು ಸ್ಪೀಡಲ್ಲಿ? ಎಷ್ಟು ಸ್ಪೀಡ್ದಲ್ಲಿ? 4 ಸ್ಪೀಡ್ದಲ್ಲಿ, 4 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ದಲ್ಲಿ. ಸೊ ಎಲ್ಲಿಂದ ನೋಡಬೇಕು ನೀವು? ಫಸ್ಟ್ ಆಫ್ ಆಲ್, ಫಸ್ಟ್ ಜರ್ನಿದಲ್ಲಿ 20 ಕಿಲೋಮೀಟರ್, ಇಲ್ಲಿಂದ ಇಲ್ಲಿ 20 ಕಿಲೋಮೀಟರ್ ಇದೆ. ಸ್ಪೀಡ್ ಎಷ್ಟಿದೆ? 4. ಸೊ ಟೈಮಿಂಗ್ ಎಷ್ಟು? ಟೈಮ್ ಅಂದರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಅಪಾನ್ ಸ್ಪೀಡ್, ಡಿಸ್ಟೆನ್ಸ್ ಎಷ್ಟು? 20. ಸೊ 20 ಹಾಕ್ರಿ ಇಲ್ಲಿ. ಸ್ಪೀಡ್ ಎಷ್ಟಿದೆ? 4. ಸೊ ಟೈಮಿಂಗ್ ಎಷ್ಟು? 4 × 4 = 5 ಅವರ್ಸ್. ಸೊ ಟೈಮಿಂಗ್ 5 ಅವರ್ಸ್. ಈಗ ನೋಡಿರಿ, ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಟೋಟಲ್ ಡಿಸ್ಟೆನ್ಸ್, ಕಮ್ ಆನ್ ಎವ್ರಿ ಒನ್, ಸಬ್ಸ್ಟಿಟ್ಯೂಟ್ ಮಾಡಿರಿ. ಟೋಟಲ್ ಡಿಸ್ಟೆನ್ಸ್ 20 ಮತ್ತು 25, 20 ಕಿಲೋಮೀಟರ್ ಮತ್ತು 25. ಟೋಟಲ್ ಟೈಮ್ ಟೇಕನ್ ಎಷ್ಟೆಷ್ಟಿದೆ? ಟೈಮಿಂಗ್ 5 ಅವರ್ಸ್ ಮತ್ತು 5 ಅವರ್ಸ್. 5 ಅವರ್ಸ್ ಮತ್ತು 5 ಅವರ್ಸ್ ಪ್ಲಸ್ ಮಾಡಿರಿ ಎರಡು. 20 + 25 = 45. 5 ಮತ್ತು 5 ಟೋಟಲ್ 10 ಆಗಿದೆ. 45 / 4.5. ಸೊ 4.5 ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಈ ಪ್ರಕಾರ ನೀವು ಇದು ಕ್ವಶನ್ ಮಾಡಬೇಕು. 1 ಅಂದರೆ ಇದರಲ್ಲಿ ಬೇಸಿಕ್ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಏನು? ಆನಂದ್ ಈ ಏರಿಂದ ಬಿ 60 ಸ್ಪೀಡ್ಗೆ ಹೋಗ್ತಾನೆ, ಆಮೇಲೆ ಹಿ ರಿಟರ್ನ್ಸ್ ಫ್ರಮ್ ಬಿ ಟು ಎ ಆಟ್ 40 ಕಿಲೋಮೀಟರ್ ಪರ್ ಅವರ್. ವಾಟ್ ಈಸ್ ದ ಎವರೇಜ್ ಸ್ಪೀಡ್? ಆ ಕೇಸ್ದಲ್ಲಿ ಏನು ಮಾಡಬೇಕು ಫಾರ್ಮುಲಾ? 2xy / x + y. ಯಾಕಂದರೆ ಡಿಸ್ಟೆನ್ಸ್ ಸೇಮ್ ಇದೆ, ಬಟ್ ಈ ಕೇಸಲ್ಲಿ ಡಿಸ್ಟೆನ್ಸ್ ಸೇಮ್ ಇಲ್ಲ. 20 ಅಲ್ಲಿ 25. ಸೊ ದೇರ್ ಫೋರ್ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಡಿಸ್ಟೆನ್ಸ್ ಸೇಮ್ ಇದೆ ಅಂದರೆ 2xy / x + y. ಎರಡು ಪ್ರಕಾರ ಕ್ವಶನ್ಸ್ ಇರ್ತಾರೆ ಎಕ್ಸಾಮ್ಸಲ್ಲಿ. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಆ್ಯಂಡ್ ದಿಸ್ ಈಸ್ ಅವರ್ ಕ್ವಶನ್ ವಿಚ್ ಇನ್ ದ ಲಾಸ್ಟ್ ವಿಡಿಯೋ ಏನಾಗಿದೆ, ಐ ಮೀನ್ ದ ಮೆಮ್ರಿ ಗಾಟ್ ಫುಲ್. ಸೊ ದಿಸ್ ವಾಸ್ ನಾಟ್, ಐ ಡಿಡಂಟ್, ಐ ಮೀನ್ ದ ವಿಡಿಯೋ ವಾಸ್ ನಾಟ್ ಅಪ್ಲೋಡೆಡ್ ಕಂಪ್ಲೀಟ್ಲಿ. ಅ ಡೀಲರ್ ಬೈ 50 ಚೇರ್ಸ್. 50 ಚೇರ್ಸ್ ಇದೆ ನೋಡಿರಿ. ಆಲ್ರೆಡಿ ಐ ಎಕ್ಸ್ಪ್ಲೇನ್ ಇನ್ ದ ಲಾಸ್ಟ್ ವಿಡಿಯೋ ಆಲ್ಸೋ. ಫಾರ್ 50,000 ರುಪೀಸಲ್ಲಿ ಟೋಟಲ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ಲಿಟಲ್ ಫಾಸ್ಟ್ ನೌ. ದಿಸ್ ಇಸ್ ದ ಕಾಸ್ಟ್ ಪ್ರೈಸ್, ಬಟ್ 20 ಆಫ್ ದೇಮ್ ಆರ್ ಡ್ಯಾಮೇಜ್ಡ್. ಆ 50 50ದಲ್ಲಿ ಏನಾಗಿದೆ? 20 ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಎಷ್ಟು? 20. ಸೊ 20 ಡ್ಯಾಮೇಜ್ ಆಗಿದೆ ಅಂದರೆ ನಾರ್ಮಲ್ ಚೇರ್ ಎಷ್ಟಿದೆ? ಚಲೋ ಚೇರ್ಸ್ ಟೋಟಲ್ ನಾರ್ಮಲ್ ಚೇರ್ಸ್ ಅಂದರೆ 30. ಓಕೆ ನೋಡಿರಿ, ಈಗ ಹಿ ಡಿಸೈಡ್ ಟು ಸೆಲ್ ಈಚ್ ಆಫ್ ದ ಡ್ಯಾಮೇಜ್ ಚೇರ್ ಆ್ಯಟ್ 3/4 ಆಫ್ ದ ಸೆಲಿಂಗ್ ಪ್ರೈಸ್ ಆಫ್ ದ ನಾರ್ಮಲ್ ಚೇರ್. ಓಕೆ, ಅಂದರೆ ಪ್ರೈಸಿಂಗ್ ಎಷ್ಟೆಷ್ಟಿರಬೇಕು? ಡ್ಯಾಮೇಜ್ ಚೇರ್ ಪ್ರೈಸ್ 3 ಇಡ್ರಿ, ನಾರ್ಮಲ್ ಚೇರ್ ಪ್ರೈಸ್ 4 ಇಡ್ರಿ. ಡ್ಯಾಮೇಜ್ ಚೇರ್ 3 ಇಡ್ರಿ, ಆ್ಯಂಡ್ ಚಲೋ ಚೇರ್ ಇದೆ ನಾರ್ಮಲ್ ಚೇರ್ ಅದನ್ನು 4 ರೂಪಾಯಿ ಇಡ್ರಿ. ಓಕೆ, ಆ ರೇಷೋದಲ್ಲಿ ಇಡಬೇಕು ಪ್ರೈಸ್. ಸೊ ಪ್ರೈಸಿಂಗ್ ಕೊಟ್ಟಾರೆ ಇಲ್ಲಿ ನೋಡಿರಿ. ಹಿ ಡಿಸೈಡ್ ಟು ಸೆಲ್, ಮಾರಾಟ ಬೆಲೆ. ಹಿ ಡಿಸೈಡ್ ಟು ಸೆಲ್ ಈಚ್ ಅಂದರೆ ಸಿಂಗಲ್ ಚೇರ್, ಈಚ್ ಡ್ಯಾಮೇಜ್ ಚೇರ್ ಆ್ಯಟ್ 3/4 ಆಫ್ ಸೆಲಿಂಗ್ ಪ್ರೈಸ್ ಆಫ್ ನಾರ್ಮಲ್ ಚೇರ್. ಅಂದರೆ ಇದು 3x ರೂಪಾಯಿಗೆ ಸೆಲ್ ಮಾಡಿರಿ, ಅಂದರೆ ನಾರ್ಮಲ್ ಚೇರ್ 4x ರೂಪಾಯಿಗೆ, ಒನ್ ನಾರ್ಮಲ್ ಚೇರ್ 4x ರೂಪಾಯಿಗೆ ಸೆಲ್ ಮಾಡಬೇಕು. ನನಗೆ ಹೇಳ್ರಿ, ಇಲ್ಲಿ ಟೋಟಲ್ ಚೇರ್ ಎಷ್ಟಿದೆ? 20. ಟೋಟಲ್ ನಾರ್ಮಲ್ ಚೇರ್ ಎಷ್ಟಿದೆ? 30. ಒನ್ ಚೇರ್ ಪ್ರೈಸ್ ಎಷ್ಟು? 3x. ಒನ್ ಚೇರ್ ನಾರ್ಮಲ್ ಚೇರ್ ಪ್ರೈಸ್ ಎಷ್ಟು? 4x. ಟೋಟಲ್ ಪ್ರೈಸ್ ನೋಡೋಣ ಈಗ. 20 ಚೇರ್ಸ್ × 3x 63 / 60x 34 × 4 120x. ಎಸ್, ಇಬ್ಬರು ಕೂಡಿಸಿ ಎಷ್ಟಾಗಿದೆ? 60 + 120 ಅಂದರೆ 180x. ಇದು ಏನಾಗಿದೆ? ಮಾರಾಟ ಬೆಲೆ. ದಿಸ್ ಈಸ್ ದ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಆಫ್ ನಾರ್ಮಲ್ ಆ್ಯಂಡ್ ಡ್ಯಾಮೇಜ್ ಚೇರ್. ಹೌ ಮಚ್? 180x. ಬಟ್ ಕ್ವಶನ್ ನೋಡ್ರಿ ಏನಿದೆ. ವಾಟ್ ಶುಡ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ನಾರ್ಮಲ್ ಚೇರ್? ನಾರ್ಮಲ್ ಚೇರ್ ಪ್ರೈಸ್ ಹೇಳಬೇಕು ಅಂದರೆ ಇದು 4x. ಸೊ ದ್ಯಾಟ್ ಹಿ ಮೇಕ್ 35% ಪ್ರಾಫಿಟ್ ಆನ್ ಹೋಲ್ ಟ್ರಾನ್ಸಾಕ್ಷನ್. ಎಲ್ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಮೇಲೆ 35% ಪ್ರಾಫಿಟ್ ಬೇಕು.
ಕಾಸ್ಟ್ ಪ್ರೈಸ್ 50,000 ಇದೆ, ನಿಮಗೆ ಬೇಕು 35% ಪ್ರಾಫಿಟ್. 35% ಪ್ರಾಫಿಟ್ ಅಂದರೆ ಮಾರಾಟ ಬೆಲೆ ಎಷ್ಟಿರಬೇಕು ಟೋಟಲ್? 35%, 30% ಅಂದರೆ ಎಷ್ಟು ನೋಡ್ರಿ? 10% ಅಂದರೆ 5,000, 15,000 ಆಗಿದೆ. 5% ಅಂದರೆ 2,500, 17,500, 17,500 ಎಕ್ಸ್ಟ್ರಾ ಮಾಡ್ರಿ, ಎಷ್ಟಾಗುತ್ತೆ ಇದು? 67,500. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ಐ ಟೋಲ್ಡ್ ಯು, ಈ ಪ್ರಕಾರ ಬರಲಿಲ್ಲ ಮೈಂಡಲ್ಲಿ ಅಂದರೆ ಬೇಸಿಕ್ ಮೆಥಡ್ರಿಂದ ಮಾಡಿರಿ. ಬೇಸಿಕ್ ಮೆಥಡ್ ಅಂದರೆ ಯಾವಾಗೂ ಮಾರಾಟ ಬೆಲೆ ಬೇಕು ನಿಮಗೆ, ಕೊಂಡು ಬೆಲೆ ಬರೀರಿ 50,000. ಹಾಂ ಸರ್, 50,000. ಆಮೇಲೆ ಏನು ಮಾಡಿರಿ, ಡೈರೆಕ್ಟ್ಲಿ ಮಾರಾಟ ಬೆಲೆ ಬೇಕು ಅಂದರೆ 100 ಬರೀರಿ, ಇಲ್ಲಿ 35 ಪ್ಲಸ್ ಮಾಡಿರಿ, 135. ಸಿಂಪ್ಲಿಫೈ ಮಾಡಿರಿ, 0,0, 500 ಇಂಟು 135 ಇಂಟು ಮಾಡಿರಿ, ಯು ವಿಲ್ ಬಿ ಗೆಟಿಂಗ್ 67,500. ಸೊ ದಿಸ್ ಇಸ್ ದ ಸೆಲಿಂಗ್ ಪ್ರೈಸ್. ಸೊ ಇದು ಸೆಲಿಂಗ್ ಪ್ರೈಸ್. ಓಕೆ, ಎಷ್ಟಿದೆ ಸೆಲಿಂಗ್ ಪ್ರೈಸ್? 67,500. ಬಟ್ ಇಲ್ಲೇ ನೋಡಿರಿ ರೇಷ್ಯೋದಲ್ಲಿ ಎಷ್ಟಾಗಿದೆ, 180x. 180x ಅಂದರೆ 67,500, ಯಾಕಂದರೆ ಇದು ಟೋಟಲ್ ಮಾರಾಟ ಬೆಲೆ 180x. ಬಟ್ ಇಲ್ಲೇ ಎಷ್ಟಿದೆ? 67,500. 67,500, ಲೆಟ್ ಸಿಂಪ್ಲಿಫೈ ದಿಸ್. ಎಕ್ಸ್ ಫೈಂಡ್ ಮಾಡೋಣ ಫಸ್ಟ್. ಲೆಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಮೀನ್ಸ್ 67,500 ಡಿವೈಡೆಡ್ ಬೈ 180. 0,0 ಕ್ಯಾನ್ಸಲ್, 9 ಟೇಬಲ್ ಲೆಟ್ಸ್ ಯೂಸ್. 9 2s ಆರ್ 18, 9 7s ಆರ್ 63, 9 5s ಆರ್ 45, 9 0s ಆರ್ 0, 2 1s ಆರ್ 2, 2 3s ಆರ್ 6, 2 7s ಆರ್ 14, 2 5s ಆರ್ 10. 375x ವ್ಯಾಲ್ಯೂ, 375x ವ್ಯಾಲ್ಯೂ ಇದೆ. ಕ್ವಶನ್ ಈಸ್ ನಾರ್ಮಲ್ ಚೇರ್, ವಾಟ್ ಶುಡ್ ಬಿ ದ ಸೆಲಿಂಗ್ ಪ್ರೈಸ್ ಆಫ್ ನಾರ್ಮಲ್ ಚೇರ್? ನೋಡ್ರಿ ನಾರ್ಮಲ್ ಚೇರ್ ಎಷ್ಟಿದೆ? 4x. 4x ಫೈಂಡ್ ಮಾಡಿರಿ. 4 ಇಂಟು ದಿಸ್ 4x, 4 into 375 ಇಂಟು ಮಾಡಿರಿ, 4 into 300, 1200, 75 into 4 1 300, 1200 plus 300 ಎಷ್ಟು? 1500. 1500. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ 1500. ಇಫ್ ದೇ ಆಸ್ ದ ಕ್ವಶನ್ ಡ್ಯಾಮೇಜ್ ಚೇರ್ ಎಷ್ಟು, ಡ್ಯಾಮೇಜ್ ಚೇರ್ ಅಂದರೆ 3x ಹೇಳಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ದಿಸ್ ವಾಸ್ ದ ಕ್ವಶನ್. ಐ ಮೀನ್ ದಿಸ್ ಈಸ್ ಮೀಡಿಯಮ್ ಟು ಡಿಫಿಕಲ್ಟ್ ಲೆವೆಲ್ ಇದೆ ಇದು. ಸೊ ಈ ಪ್ರಕಾರ ಕ್ವಶನ್ಸ್ ನೋಡಿರಿ, ಲಾಸ್ಟಕ್ಕೆ ಟಚ್ ಮಾಡಿರಿ. ಆರ್ ಎಸ್ ಇಫ್ ಯು ಹ್ಯಾವ್ ದ ಟೈಮ್ ದೆನ್ ಓನ್ಲಿ ಯು ಗೋ ಫಾರ್ ದೀಸ್ ಕೈಂಡ್ ಆಫ್ ಕ್ವಶನ್. ಅದರ್ವೈಸ್ 16 ಕ್ವಶನ್ಸ್ ವಿಲ್ ಬಿ ಈಸಿ ಆ್ಯಂಡ್ ಮೀಡಿಯಮ್ ಲೆವೆಲ್. ಆ ಪ್ರಕಾರ ಕ್ವಶನ್ಸ್ ಫಸ್ಟ್ ಮಾಡಿರಿ, ಲಾಸ್ಟ್ ಟೈಮ್ ಇದೆ ಅಂದರೆ ಈ ಪ್ರಕಾರ ಕ್ವಶನ್ಗೆ ಬರಿ. ಓಕೆ, ಸೊ ದಿಸ್ ವಾಸ್ ದ ದೇರ್ ಥಿಂಗ್. ನಾವು ಐ ಟೋಲ್ಡ್ ಯು, ಲೈಕ್ ಐ ವಿಲ್ ಟೆಲ್ ಯು ದ ಪೇಪರ್. ನೋಡಿರಿ ಎಕ್ಸಾಮ್ದಲ್ಲಿ ಯಾವ ಪ್ರಕಾರ ಪೇಪರ್ ಇರ್ತಾರೆ, ಯಾವ ರೀತಿ ಇದು ಸ್ಟ್ರಾಟಜಿ ಯಾವ ಪ್ರಕಾರ ಇರಬೇಕು. ಇಫ್ ಯು ಸ್ಟಾರ್ಟ್ ದಿ ಎಕ್ಸಾಮಿನೇಷನ್, ನೀವು ನೋಡಿರಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವುಡ್ ಹ್ಯಾವ್ ಆಲ್ರೆಡಿ ಗಿವನ್ ಪ್ರೀವಿಯಸ್ ಎಕ್ಸಾಮಿನೇಷನ್. ಓಕೆ, ಲೈಕ್ ದಿಸ್ ಸ್ಕ್ರೀನ್ ವಿಲ್ ಓಪನ್. ಈ ಪ್ರಕಾರ ಸ್ಕ್ರೀನ್ ಓಪನ್ ಆಗುತ್ತೆ ಆ ಕಂಪ್ಯೂಟರ್ ಸ್ಕ್ರೀನಲ್ಲಿ. ಸೊ ಈ ಪ್ರಕಾರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೋಡಿರಿ. ಐ ಹ್ಯಾವ್ ಟೇಕನ್ ದಿಸ್ ಪೇಪರ್ ಆಫ್ 11 January 2023, ಶಿಫ್ಟ್ ನಂಬರ್ 3 ಪೇಪರ್. ದಿಸ್ ಪೇಪರ್ ಐ ಹ್ಯಾವ್ ಟೇಕನ್. ಓಕೆ, ನಾವು ನೋಡಿರಿ ಫಸ್ಟ್ ಆಫ್ ಆಲ್ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು. ಇಂಗ್ಲೀಷ್, ಹಿಂದಿ, ಒಡಿಯಾ, ಕನ್ನಡ, ಗುಜರಾತಿ. ಕನ್ನಡ ಚೂಸ್ ಮಾಡ್ತಾರೆ ಅಂದರೆ ಕನ್ನಡ ಮಾಡಿರಿ ನೋಡಿರಿ, ನೋ ಪ್ರಾಬ್ಲಮ್. ಓಕೆ, ಆಮೇಲೆ ಲ್ಯಾಂಗ್ವೇಜ್ ಇಫ್ ಯು ವಾಂಟ್ ಯು ಕ್ಯಾನ್ ಚೇಂಜ್, ನೋ ಪ್ರಾಬ್ಲಮ್. ಆ್ಯಂಡ್ ಇಲ್ಲಿಂದ ಡಿಕ್ಲರೇಷನ್ ಇದೆ, ಐ ಹ್ಯಾವ್ ರೆಡ್. ಓಕೆ, ಐ ಹ್ಯಾವ್ ರೆಡ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಕ್ಲಿಕ್ ದಿಸ್ ಐ ಆಮ್ ರೆಡಿ ಟು ಬಿಗಿನ್. ಆಲ್ಸೋ ಇಟ್ ವಿಲ್ ಶೋ ಯು ಒನ್ ಮೋರ್. ಓಕೆ, ಆ್ಯಕ್ಚುಲಿ ಆ ಎಕ್ಸಾಮ್ದಲ್ಲಿ ನೋಡಿರಿ ಲ್ಯಾಂಗ್ವೇಜ್ ದೇ ಕ್ಯಾನ್ ಆಸ್ಕ್ ಯು ಒನ್ ಮೋರ್ ಥಿಂಗ್. ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆರ್ ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಆರ್ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್, ವಿಚ್ ಗ್ರಾಮರ್ ಪಾರ್ಟ್ ಯು ವಾಂಟ್ ಟು ಗಿವ್ ಆ ಸೆಲೆಕ್ಟ್ ಮಾಡಿರಿ. ಐ ಆಮ್ ರೆಡಿ ಟು ಬಿಗಿನ್. ಇದು ಪೇಪರ್ ಈಗ ಸ್ಟಾರ್ಟ್ ಆಗಿದೆ, ಸೇಮ್ ಪ್ಯಾಟರ್ನ್, ಸೇಮ್ ಲೆವೆಲ್. ಈ ಪ್ರಕಾರ ಆ್ಯಕ್ಚುಲಿ ದಿಸ್ ವಿಲ್ ಸ್ಟಾರ್ಟ್ ಇನ್ ದಿ ಎಕ್ಸಾಮಿನೇಷನ್. ಓಕೆ, ಹಿಯರ್ ಇಟ್ ವಿಲ್ ಶೋ 1 to 20 ಕ್ವೆಶನ್. ಯಾವ ಸೆಕ್ಷನ್ ಇದು? ಜನರಲ್ ಇಂಟೆಲಿಜೆನ್ಸ್ ಇದೆ. ಸೊ ಈಗ ಜನರಲ್ ಇಂಟೆಲಿಜೆನ್ಸ್ ಇದೆ, ಸೊ ಆಲ್ ದಿ ಕ್ವೆಶನ್ಸ್ ವಿಲ್ ಅಪಿಯರ್ ಲೈಕ್ ದಿಸ್. ಸೊ ಯು ಹ್ಯಾವ್ ಟು ಸಿ ದಿಸ್ ಕ್ವೆಶನ್ಸ್. ಓಕೆ, 19, 21, 25, 33 ಕ್ವೆಶನ್ ಮಾರ್ಕ್ ಆ್ಯಂಡ್ ಆಲ್. ಸಾಲ್ವ್ ಮಾಡಬೇಕು ಆ್ಯಂಡ್ ಕ್ವಿಕ್ಲಿ ವಾಟ್ ಎವರ್ ಯುವರ್ ಆನ್ಸರ್ ಇಸ್ ದೇರ್. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಆನ್ಸರ್, ದಿಸ್ ಕ್ವೆಶನ್ ಇಸ್ ಈಸಿ. ವಾಟ್ ಈಸ್ ದಿಸ್? 19 ಇಂದ 21, 2 ಇನ್ಕ್ರೀಸ್ ಆಗಿದೆ, 4 ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಇಲ್ಲಿ ಎಷ್ಟು? 8 ಇನ್ಕ್ರೀಸ್ ಆಗಿದೆ. 2, 4, 8, 2 double 4, 4 double 8, 8 double 16. ಸೊ 33 plus 16 ಮಾಡಿರಿ, 33 ಇಂದ 16 ಮಾಡಿರಿ, 33, 43 and 49. ಸೊ ಆನ್ಸರ್ ಎಷ್ಟು? 49 ಇದ ಕರೆಕ್ಟ್ ಆನ್ಸರ್ ಇದೆ. ಸೊ ಎಸ್. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್, ಇಲ್ಲಿ ಬಟನ್ ಇದೆ ನೋಡಿರಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಅಂದರೆ ಒನ್ ಕ್ವೆಶನ್ ಅಟೆಂಪ್ಟೆಡ್, ಗ್ರೀನ್ ಕಲರ್ ಮೀನ್ಸ್ ಇದು ನೀವು ಕೊಟ್ಟಿರಿ. ನೆಕ್ಸ್ಟ್ ಕ್ವೆಶನ್ ಇದು ಮಿರರ್ ಇಮೇಜ್ ಇದೆ. ಮಿರರ್ ಇಮೇಜ್ ಇದೆ ಅಂದರೆ ಈ ಪ್ರಕಾರ ಯಾವ ಆಪ್ಷನ್ಸ್? ಪೇಪರ್ದಲ್ಲಿ ಬರೀರಿ, ರಫ್ ಶೀಟ್ದಲ್ಲಿ. ಆ ಪೇಪರ್ ಟರ್ನ್ ಮಾಡಿರಿ, ಇಲ್ಲಿ ಉಲ್ಟಾ ಟರ್ನ್ ಮಾಡಿರಿ, 1 ಮಿನಿಟ್ ಇಲ್ಲಿ ಪೇಪರ್ ಇದೆ.
ರಫ್ ಶೀಟ್ ಕೊಡ್ತಾರೆ ಈ ಪ್ರಕಾರ ಆ ರಫ್ ಶೀಟ್ದಲ್ಲಿ ಜಸ್ಟ್ ಇದು ಬರೀರಿ ಬೇಕಾದ ಆಮೇಲೆ ಇದು ಟರ್ನ್ ಮಾಡಿರಿ ಆಫ್ಟರ್ ರೈಟಿಂಗ್ ಜಸ್ಟ್ ಟರ್ನ್ ಇಟ್ ಲೈಕ್ ದಿಸ್ ಸೊ ಆನ್ಸರ್ ವಿಲ್ ಬಿ ದೇರ್ ಓಕೆ ಗೊತ್ತಿಲ್ಲ ಅಂದರೆ ಏನು ಟಿಕ್ ಮಾಡಬೇಡ ಅಲ್ಲಿ ಡೈರೆಕ್ಟ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಗೊತ್ತಿದೆ ಅಂದರೆ ಟಿಕ್ ಮಾಡಿರಿ ಗೊತ್ತಿಲ್ಲ ಅಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟ್ ನೋಡಿರಿ ರೆಡ್ ಕಲರ್ ಮೀನ್ಸ್ ನಾಟ್ ಗಿವನ್ ದ ಆನ್ಸರ್ ಓಕೆ ಅಲ್ಲೇ ಅಟೆಂಪ್ಟ್ ಮಾಡಿದ್ರು ನೀವು ನೆಕ್ಸ್ಟ್ ಈ ಪ್ರಕಾರ ಎಲ್ಲ ಕ್ವಶನ್ಸ್ ಮಾಡಬೇಕು ಫಾಸ್ಟ್ ಫಾಸ್ಟ್ ಓಕೆ ವೆರಿ ಫಾಸ್ಟ್ ಓಕೆ ಒಂದು ಸ್ಟೂಡೆಂಟ್ ಆಸ್ಮಿ ಸರ್ ಯಾವ ಪ್ರಕಾರ ಸ್ಟ್ರಾಟಜಿ ಮಾಡಬೇಕು ಇದು ರೀಸನಿಂಗ್ ಸೆಕ್ಷನ್ ಮ್ಯಾಕ್ಸಿಮಮ್ ನೀವು 15 seconds 15 minutes ಮ್ಯಾಕ್ಸಿಮಮ್ ಫಿನಿಶ್ ಮಾಡಬೇಕು ಓಕೆ ಫಾಸ್ಟ್ ಫಾಸ್ಟ್ ಮಾಡಿರಿ ಸೇವ್ ಆ್ಯಂಡ್ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ 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 ಈ ಪ್ರಕಾರ ಆಲ್ ದಿ ಕ್ವೆಶನ್ಸ್ ಓಕೆ ಸೊ ನೋಡಿರಿ ಇದು ಎಲ್ಲ ಕ್ವೆಶನ್ಸ್ ಆಗಿದೆ 20 questions ಆಗಿದ ಮೇಲೆ ಜನರಲ್ ನಾಲೆಜ್ ವೆರಿ ಈಸಿ ಕ್ವೆಶನ್ಸ್ ಹಾಂ ನೋಡಿರಿ ಒಂದೊಂದು ಸಲ ಏನಾಗುತ್ತದೆ ಬಹಳ ಸರ್ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಸರ್ ಕನ್ನಡ ನಮಗೆ ಬೇಕು ಇಂಗ್ಲೀಷ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡಿರಿ ನೋ ಪ್ರಾಬ್ಲಮ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇಸ್ ಆಲ್ಸೋ ನೋನ್ ಆ್ಯಸ್ ಓಕೆ ಸೆಲೆಕ್ಟ್ ಮಾಡಿರಿ ಆ್ಯಂಡ್ ಸೇವ್ ಆ್ಯಂಡ್ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ನಿಮ್ದು ಕ್ವಶನ್ ಇದೆ ಇರ್ಬೋದು ಇದು ಮಾರ್ಕ್ ಫಾರ್ ರಿವ್ಯೂ ಏನೇ ಸಪೋಸ್ ನಿಮಗೆ ಇದರಲ್ಲಿ ಡೌಟ್ ಇದೆ ಆಪ್ಷನ್ ಒನ್ ಆಪ್ಷನ್ ಟು ಇದು ಕ್ಲಿಕ್ ಮಾಡಿರಿ ಮಾರ್ಕ್ ಫಾರ್ ರಿವ್ಯೂ ಸೊ ಇಟ್ ವಿಲ್ ಶೋ ಯು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಮೀನ್ಸ್ ಲಾಸ್ಟಕ್ಕೆ ಅಟ್ ಲೀಸ್ಟ್ ಹಾಂ ಫುಲ್ ಲಾಸ್ಟ್ ಟೈಮ್ 2 minutes ಆರ್ ದೇರ್ ದ್ಯಾಟ್ ಟೈಮ್ ಯು ಕ್ಯಾನ್ ಡೈರೆಕ್ಟ್ಲಿ ಕ್ಲಿಕ್ ಆನ್ ದಿಸ್ ದಿಸ್ ಕ್ವಶನ್ ವಿಲ್ ಓಪನ್ ಇಫ್ ಯು ಆರ್ ಇನ್ ಕನ್ಫ್ಯೂಷನ್ ಓಕೆ ಅದರ್ ಕ್ವಶನ್ಸ್ ಡೋಂಟ್ ನೋ ಮೀನ್ಸ್ ಸ್ಕಿಪ್ ಇಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಎಲ್ಲ ಕ್ವಶನ್ಸ್ ಮಾಡಿದ ಮೇಲೆ ಲ್ಯಾಂಗ್ವೇಜ್ ಟೆಸ್ಟ್ಗೆ ಬರ್ರಿ ಇಂಗ್ಲೀಷ್ ಇದೆ ಇಂಗ್ಲೀಷ್ ದ ಫಿಲ್ಮ್ ವಾಸ್ ಫನ್ನಿ ಫನ್ನಿ ಅಡ್ಯಾಪ್ಟೇಷನ್ ಆಫ್ ಅನ್ ಓಲ್ಡ್ ಕ್ಲಾಸಿಕ್ ದ ಡ್ಯಾಶ್ ಡಿಪಿಕ್ಷನ್ ವಾಸ್ ಅ ವೆಲ್ ರಿಸೀವ್ಡ್ ಬೈ ದ ಆಡಿಯನ್ಸ್ ಓಕೆ ಸೊ ಹ್ಯೂಮರಸ್ ಮೋಸ್ಟ್ಲಿ ದ ಹ್ಯೂಮರಸ್ ವಿಲ್ ಬಿಕಮ್ ಹ್ಯೂಮರಸ್ನ ಯಾ ಸೊ ಇಲ್ಲೇ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಣ ಹ್ಯೂಮರಸ್ ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಆ ಪ್ರಕಾರ ಎಲ್ಲ ಪೇಪರ್ ಮಾಡಿರಿ ಲಾಸ್ಟಕ್ಕೆ ಮ್ಯಾಥ್ಸ್ಗೆ ಬರ್ರಿ ಮ್ಯಾಥಮೆಟಿಕ್ಸ್ ಸ್ಟ್ರಾಟಜಿ ನೋಡಿರಿ ಮ್ಯಾಥ್ಸಲ್ಲಿ 20 questions ಇದೆ ಆ 20 questionsದಲ್ಲಿ 4 to 5 questions ಭಾಳ ಅಂದರೆ ಭಾಳ ಈಸಿ ವೆರಿ ಈಸಿ ಮೀನ್ ಪ್ರೊಪೋರ್ಷನ್ ಆಫ್ 3 and 27 ವೆರಿ ಈಸಿ 100% ಮಾಡಿರಿ ಇದು ಮೀನ್ ಪ್ರೊಪೋರ್ಷನ್ ಅಂದರೆ ಏನು ಸ್ಕ್ವೇರ್ ರೂಟ್ ಆಫ್ 3 into 27 ಎಷ್ಟಾಗುತ್ತೆ ಇದು 27 3 is 81 81 square root ಎಷ್ಟ 9 ಆನ್ಸರ್ ಇಸ್ 9 ಕ್ಲಿಕ್ ಮಾಡಿರಿ ಓಕೆ ಆ್ಯಸ್ ಅ ಸ್ಟೂಡೆಂಟ್ ಈಗ ನಾನು ಹೇಳ್ತೇನೆ ನನಗೆ ಏನೂ ಬರೋಂಗಿಲ್ಲ ನೋಡಿರಿ ನಾನು ಬಿಗಿನರ್ ಸ್ಟೂಡೆಂಟ್ ಇದು ಈಸಿ ಇದೆ ಇದು ಅಟ್ ಲೀಸ್ಟ್ ಮಾಡಬೇಕು ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ದೊಡ್ಡಿದೆ ಆ್ಯಕ್ಚುಲಿ ದೊಡ್ಡಿಲ್ಲ ಇದು ಭಾಳ ಈಸಿ ಇದೆ ಕ್ವಶನ್ ನೋಡಿರಿ ಓಕೆ ಐ ಹ್ಯಾವ್ ಸಾಲ್ವ್ ದಿಸ್ ಸೇಮ್ ಕ್ವಶನ್ ಇನ್ ದ ರೇಷೋ ರೇಷೋ ಚಾಪ್ಟರ್ 1 ಐ ಹ್ಯಾವ್ ಅಪ್ಲೋಡೆಡ್ ಓಕೆ ಮಾಡಿರಿ ನೀವು ಗೊತ್ತಿಲ್ಲ ಅಂದರೆ ಬಿಡ್ರಿ ಸ್ಕಿಪ್ ಸೇವ್ ಆ್ಯಂಡ್ ನೆಕ್ಸ್ಟ್ ಓಕೆ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸೇವ್ ಆ್ಯಂಡ್ ನೆಕ್ಸ್ಟ್ ಓಕೆ ಏಜ್ ಕ್ವಶನ್ಸ್ ಇದೆ ಎವರೇಜ್ ಮತ್ತು ಏಜ್ ಈಸಿ ಇದೆ ಓಕೆ ನೆಕ್ಸ್ಟ್ ಎಚ್ ಸಿ ಎಫ್ ಇಷ್ಟು ಈಸಿ ಕ್ವಶನ್ ನೋಡಿರಿ ಎಚ್ ಸಿ ಎಫ್ ಆಫ್ 1020 ಇದೆ ಸಾಲ್ವ್ ಮಾಡಿರಿ ಎಸ್ ಸೇವ್ ಆ್ಯಂಡ್ ನೆಕ್ಸ್ಟ್ ಓಕೆ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ವೆರಿ ಬೇಸಿಕ್ ಲೆವೆಲ್ ಕ್ವಶನ್ ಓಕೆ 200 meters 15 kilometers per hour ಸೆಕೆಂಡ್ಸ್ ಇದು ಕಿಲೋಮೀಟರ್ ಪರ್ ಅವರ್ಗೆ ಏನು ಮಾಡಿರಿ ಇಂಟು 5/18 ಮೀಟರ್ ಪರ್ ಸೆಕೆಂಡ್ದಲ್ಲಿ ಚೇಂಜ್ ಮಾಡಿರಿ ಇದು ಡಿಸ್ಟೆನ್ಸ್ ತಗೋರಿ ಅಲ್ಲಿಂದ ಟೈಮಿಂಗ್ ಟೈಮಿಂಗ್ ಅಂದರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಯೂಸ್ ಮಾಡಿರಿ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಫಾರ್ ಯುವರ್ ಓಕೆ ದೆನ್ ಅಗೇನ್ ಸೇಮ್ ಎವರೇಜ್ ಸ್ಪೀಡ್ ನೋಡಿರಿ 15 kilometers in 3 hours 20 kilometers in 2 hours ಈಗ ಜಸ್ಟ್ ಹೇಳಿ ನಿಮಗೆ ಬೇರೆ ಬೇರೆ ಡಿಸ್ಟೆನ್ಸ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು 15 and 20 35 ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಓಕೆ ಟೋಟಲ್ ಟೈಮ್ ಟೇಕನ್ 3 + 2 = 5 35 / 5 ಅಂದರೆ 7 ಆನ್ಸರ್ ಎಷ್ಟು 7 kilometers ಓಕೆ ಓರಲ್ ಕ್ವಶನ್ ಇದೆ ನೋಡಿರಿ ಏನೂ ಯೂಸ್ ಇಲ್ಲ ಅಂದರೆ ನೋಟ್ಬುಕ್ ಅವಶ್ಯಕತೆ ಇಲ್ಲ ರಫ್ ಶೀಟ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಓರಲ್ ಕ್ವಶನ್ ಇದೆ ಇದು ಸೊ ಈ ಪ್ರಕಾರ ಮಾಡಬೇಕು ಓಕೆ ಸಪೋಸ್ ದ ಕ್ವಶನ್ ಇಫ್ ಯು ಫೀಲ್ ಹಾಂ ಇಟ್ ಈಸ್ ಲೆಂದಿ ಸ್ಕಿಪ್ ಇಟ್ ಆಮೇಲೆ ಲಾಸ್ಟಕ್ಕೆ ನೋಡಿರಿ ಲಾಸ್ಟ್ ಎಸ್ ಸೊ ಈಸಿ ಕ್ವಶನ್ ಇದೆ ಬ್ಯಾಟ್ ಈಸ್ ಬಾಟ್ ಫಾರ್ 750 ಸೋಲ್ಡ್ ಆಟ್ ಅ ಲಾಸ್ ಆಫ್ 8% ಸೆಲಿಂಗ್ ಪ್ರೈಸ್ ಮಾರಾಟ ಬೆಲೆ ಫೈಂಡ್ ಮಾಡಬೇಕು 750 ಬರೀರಿ ಇಂಟು 100 ಟಾಪ್ದಲ್ಲಿ ಲಾಸ್ ಲಾಸ್ ಅಂದರೆ ಮೈನಸ್ 92 ಫೈಂಡ್ ಮಾಡಿರಿ ಇದು ಈಸಿ ಕ್ವಶನ್ ಓಕೆ ಸಕ್ಸೆಸಿವ್ ಡಿಸ್ಕೌಂಟ್ ಎಷ್ಟು ಸಲ ಹೇಳಿ ನಿಮಗೆ ಸಕ್ಸೆಸಿವ್ ಡಿಸ್ಕೌಂಟ್ ಕ್ವಶನ್ಸ್ ಕೇಳ್ತಾರೆ ಒನ್ ಮಿನಿಟ್ ಹಾಂ ಐ ಜಸ್ಟ್ ಮೇಕ್ ಇಟ್ ಲಿಟಲ್ ಬಿಗ್ ಓಕೆ ಐ ಹೋಪ್ ನಾವ್ ದಿಸ್ ಇಸ್ ಕ್ಲಿಯರ್ ಸಕ್ಸೆಸಿವ್ ಡಿಸ್ಕೌಂಟ್ 13% 19% ಈಕ್ವಲ್ ಟು ಸಿಂಗಲ್ ಡಿಸ್ಕೌಂಟ್ ಎಷ್ಟು ಸಕ್ಸೆಸಿವ್ ಡಿಸ್ಕೌಂಟ್ 100 ಮೆಥಡ್ ಯೂಸ್ ಮಾಡಿರಿ ನೆಕ್ಸ್ಟ್ ಕ್ವಶನ್ ಓಕೆ ಸೊ ದಿಸ್ ಈಸ್ ದೇರ್ ಇಫ್ ಯು ಆರ್ ಕಂಫರ್ಟೇಬಲ್ ಗೋ ಅದರ್ವೈಸ್ ವಾಟ್ ಯು ಡೂ ಫಸ್ಟ್ ಸ್ಟ್ರಾಟಜಿ ಈಸಿ ಎಲ್ಲ ಕ್ವಶನ್ಸ್ ಈಸಿ ಈಸಿ ಅಷ್ಟು ಮಾಡಿರಿ ದೊಡ್ಡ ಕ್ವಶನ್ ಇದೆ ಅಂದರೆ ಫಸ್ಟ್ ಸ್ಕಿಪ್ ಮಾಡಿರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇದು ಜಿಯೋಮೆಟ್ರಿ ಮೆನ್ಸುರೇಷನ್ ಕ್ವಶನ್ ಇದೆ ನೆಕ್ಸ್ಟ್ ರೇಷೋ ಬೇಸ್ಡ್ ಕ್ವಶನ್ ಆ್ಯಕ್ಚುಲಿ ಈಸಿ ಇದೆ ಬಟ್ ನೀವು ಏನು ಮಾಡಿರಿ ಇಫ್ ಯು ಆರ್ ಬಿಗಿನರ್ ಗೋ ಫಾರ್ ಅದರ್ ಕ್ವಶನ್ಸ್ ಫಸ್ಟ್ ಸಾಲ್ವ್ ಈಸಿ ಈಸಿ ಕ್ವಶನ್ಸ್ ಎಲ್ ಸಿ ಎಮ್ ಆಫ್ 35 and 42 / SCF of 30 ವೆರಿ ಈಸಿ ಲೆವೆಲ್ ಅಟೆಂಪ್ಟ್ ಮಾಡಬೇಕು 100% 35 and 42 LCM ಮತ್ತು ಎಸ್ ಸಿ ಎಫ್ ಆಫ್ ಫೈಂಡ್ ಮಾಡಿರಿ ಇಬ್ಬರಿಗೆ ಭಾಗ ಮಾಡಿರಿ ಸೊ ವಿಲ್ ಗೆಟ್ ದ ಆನ್ಸರ್ ಮೀನ್ ಪ್ರೊಪೋರ್ಷನ್ ನೋಡಿರಿ ಮತ್ತೊಂದು ಕ್ವಶನ್ 9 and 25 ಈಸಿ ಕ್ವಶನ್ 25 9s ಆಲ್ಮೋಸ್ಟ್ 225 ಸ್ಕ್ವೇರ್ ರೂಟ್ ಎಷ್ಟು
225 square root you have to tell, answer is 15. Okay, 15. Save and next. So the compound interest is a, okay, very easy question, provided you have done it. Timing find madbekulu, simple interest question. Next, okay, population based question ide. Next, time and work questions ella agide. Suppose ishti is easy, amele en madri switch madbeku. Ha reasoning dali nanu one question bitten, ee reasoning section ge barri ile top dali scroll madbeku reasoning. Ha idu question number 8th, I have not done, but easy ide. 8th number open madu. Okay, nodri idu question aa prakar madbeku. So like this you have to do. If any more doubts, any more thing is there, comment box alli helri. Next video I will explain you again. Okay, I hope this is clear to each and everyone. And after that you have to automatically it will get submit. Enu madbeda, last ke one screen torustaralu avaru eshtu question you attempt madiri. Okay, directly close madbedri alli nodri, last exam complete agide mele alli torustaru. Okay, total attempted questions eshtu, so that will, that record will be for you. I hope this is clear. So we'll end the video here. So okay, keep on studying, keep on doing the hard work, and comment box dalli helri what is the answer for this number series question 7 13 28 55 112. What is your answer for this? Okay, Jai Hind everyone, keep on practicing, do the hard work. Jai Hind.